ಯಾಕೆ ಆಂಟಿ ನನ್ನ ಹಾಗೆ ನೋಡ್ತಿದ್ದೀರಾ? ಆಂಟಿ ಅಷ್ಟೇ ಅಲ್ಲಪ್ಪ, ಈ ಅಂಕಲ್ ನಿನ್ನೇ ನೋಡ್ತಾ ಇದ್ದಾನೆ. ಅದೇನೆ, ನೀವಿಬ್ರು ನೋಡ್ತಿರೋ ನೋಟ ಹೇಗಿದೆ ಅಂದ್ರೆ ನಾನೇನು ತಪ್ಪು ಮಾಡಿ ಸಿಗಾಕೊಂಡಿನ ಅನ್ನೋ ತರ ಇದೆ. ಹಾಗಾದ್ರೆ ನೀನ್ ಏನ್ ತಪ್ಪು ಮಾಡಿದ್ಯಾ ಅಂತ ನೀನೇ ಹೇಳು ಮಹಿ. ನಾನೇನ್ ತಪ್ಪು ಮಾಡೋದಿಕ್ ಸಾಧ್ಯ ಆಂಟಿ? ಗೌರಿನ ಸಮಾಧಾನ ಮಾಡಿ ಬರ್ತೀನಿ, ಅಲ್ಲಿರೋರ್ಗೆ ಅನುಮಾನ ಬರ್ದೇ ಇರ್ಲಿ ಅಂತ ಗೌರಿ ಜೊತೆ ಎರಡು ದಿವಸ ಇದ್ ಬರ್ತೀನಿ ಅಂತ ಊರ್ಗ ಹೋಗಿ ನೀನ್ ಮಾಡ್ಕೊಂಡಿರೋದೇನು ಅಂದ್ರೆ ನೀವ್ ಹೇಳ್ತಿರೋದು ಏನ್ ಅಂಕಲ್? ನೋಡಯ್ಯ, ಈಗಾಗಲೇ ಮದುವೆ ಆಗಿರೋ ಸೆಕೆಂಡ್ ಹ್ಯಾಂಡ್ ಹುಡುಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಲ್ಲ ಅಂತ ನನಗೆ ನೋವಿದೆ, ಸಂಕ್ತಾ ಇದೆ. ಆದ್ರೆ ನನ್ನ ಮಗಳು ಪ್ರಾಣಕ್ಕಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗದೆ ಒಪ್ಪಿಗೆ ಕೊಟ್ಟು ಸುಮ್ಮನೆ ಇದ್ದೀನಿ. ಆದ್ರೆ ಈಗ ಒಬ್ಬ ತಂದೆ ಆಗ್ತಿರೋನ್ಗೆ ನನ್ನ ಮಗಳನ್ನ ಕೊಟ್ಟು ಹೇಗಯ್ಯ ಮದುವೆ ಮಾಡಿಸ್ಲಿ? ಒಟ್ಟೆ ಅವ್ರಿ ಅಲ್ವಾ? ಅಯ್ಯೋ, ಹಾಗೆಲ್ಲ ಏನು ಆಗಿಲ್ಲ ಅಂಕಲ್. ಹಾಗೆಲ್ಲ ಏನು ಆಗಿಲ್ಲ ಅಂದ್ಮೇಲೆ ಅವ್ರು ಯಾಕೆ ಗೌರಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು? ಅದೇ ನನಗೂ ಗೊತ್ತಾಗ್ತಿಲ್ಲ ಮಹಿ. ಗೌರಿ ಈ ಊರಲ್ಲಿದ್ದಾಗ ಡಿವೋರ್ಸ್ ತನಕ ನಿಮ್ಮನೇಲೆ ಇದ್ಲು, ಇದ್ದವರು ನೀವಿಬ್ರೆ. ಹೌದು, ಆದ್ರೆ ನನ್ನ ಮನ್ಸಲ್ಲಿ ಇದ್ದಿದ್ದು ಹಿಮಾ, ಮನ್ಸಲ್ಲಿ ಇರೋದು ಹಿಮಾನೆ. ನಾನು ನನ್ನ ರೂಮ್ ಅಲ್ಲಿ ಮಲ್ಕೋತಿದ್ದೆ, ಗೌರಿ ಅವಳ ರೂಮ್ ಅಲ್ಲಿ ಮಲ್ಕೋತಿದ್ಲು. ಹಾಗೆಲ್ಲ ಏನು ಆಗೇ ಇಲ್ಲ ಅಂಕಲ್. ಹಾಗಾದ್ರೆ ಅವಳು ಪ್ರೆಗ್ನೆಂಟ್ ಹೇಗಾದ್ಲು? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಂಕಲ್. ಅಂದ್ರೆ ನೀನ್ ಹೇಳ್ತಾ ಇರೋದೇನು, ಗೌರಿ ದಾರಿ ತಪ್ಪಿದಾಳೆ ಅಂತನ? ಅವಳೇನಾದ್ರೂ ಚಚ, ಗೌರಿ ದಾರಿ ತಪ್ಪೋದಿಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅವಳು ತುಂಬಾ ಒಳ್ಳೆಯವಳು. ನೀನು ಅಂಕಲ್, ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ನಿಮ್ ಮತ್ತೆ ಮಾತಾಡೋ ತನಕ ನಿನ್ನ ಮೇಲೆ ನಂಬಿಕೆ ಇತ್ತು, ಆದ್ರೆ ಈಗ ಅಂಕಲ್ ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಿಮಾ ನನ್ನ ಪಾಲಿಗೆ ಏನು ಅಂತಾನು ನನಗೆ ಚೆನ್ನಾಗಿ ಗೊತ್ತು. ಹಿಮಾ ನನ್ನ ಹೆಂಡತಿ ಆಗೋಳು, ಅವಳ ಮುಂದೆ ಕಟ್ಕೊಂಡಿರೋ ಹೆಂಡತಿ ಕೂಡ ಪರಸ್ತ್ರೀನೆ. ಹಾಗಾದ್ರೆ ಗೌರಿ ಕೆಟ್ಟವಳಲ್ಲ? ಅಲ್ಲ. ನೀನು ಕೆಟ್ಟವನಲ್ಲ? ಅಲ್ಲ. ಇದುವರೆಗೂ ನೀವಿಬ್ರು ಸಂಸಾರ ಮಾಡಿಲ್ಲ? ಇಲ್ಲ. ಹಾಗಿದ್ದು ಗೌರಿ ತಾಯಿ ಆಗ್ತಾ ಇದ್ದಾಳೆ. ಅದೇ ನನಗೆ ಗೊತ್ತಾಗ್ತಿಲ್ಲ ಅಂಕಲ್. ತಿಳ್ಕೋಬೇಕು ಅಂಕಲ್. ನಾನು ಹೇಳೋದು ಇಷ್ಟೇ ಅಂಕಲ್, ಹಳ್ಳಿ ಜನ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸಿ ತನ್ನ ತಾಯಿ ಆಗ್ತಿದ್ದೀನಿ ಅನ್ನೋದನ್ನ ತಿಳ್ಕೊಳ್ಳೋದಿಲ್ಲ. ನಾಡಿ ಹಿಡಿಯೋದು ಇಲ್ಲ ತಿಂಗಳು ತಪ್ಪೋದನ್ನ ನೋಡಿ ತಾಯಿ ಆಗ್ತಿದ್ದಾಳೆ ಅಂತ ಅನ್ಕೋತಾರೆ. ಆದ್ರದ್ದು ಎಷ್ಟೊಂದ್ಸಲ ಸುಳ್ಳಾಗಿರುತ್ತೆ. ಅದು ಒಂದು ಕಾರಣ ಇರಬಹುದು. ಇನ್ನೊಂದು ಕಾರಣ, ಅವರು ಸುಳ್ಳು ಹೇಳ್ತಿರ್ಬೋದು. ಹೇಗಾದ್ರೂ ಮಾಡಿ ನನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರು ಸುಳ್ಳು ಹೇಳಿರ್ಬೇಕು.